ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದೀಗ ಒಂದು ಪ್ರಮುಖವಾಗಿರತಕ್ಕಂಥ ಸುದ್ದಿ ಪ್ರಕಟಣೆಗೊಂಡಿರತಕ್ಕಂಥದ್ದು ಸ್ನೇಹಿತರೆ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮುಖವಾಗಿರುವಂತಹ ಮಾಹಿತಿ ಇದೀಗ ಪ್ರಕಟಗೊಂಡಿರತಕ್ಕಂಥದ್ದು. ಮುಂದಿನ 39 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನು ಒಂದು ನೇರ ನೇಮಕಾತಿ ಇತ್ತು. ಈ ನೇರ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಅರಣ್ಯ ರಕ್ಷಕ ಹುದ್ದೆಗೆ ಸಂಬಂಧಪಟ್ಟಿರುವ ಹಾಗೆ ಏನು ಅರ್ಜಿಗಳು ಬಂದಿದ್ದು, ಆ ಅರ್ಜಿಗಳ ಆಧಾರದ ಮೇಲೆ ದೇಹದಾಢ್ಯತೆ, ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಕಾರ್ಯ ಸಾಮರ್ಥ್ಯತೆಯ ಆಧಾರದ ಮೇಲೆ ಒಂದು ಏನು ಮೆರಿಟ್ ಮತ್ತು ರೋಸ್ಟರ್ ಬಿಂದುಗಳ ಅನುಸಾರ ಅರ್ಹ ಅಭ್ಯರ್ಥಿಗಳು ಏನಿದ್ದಾರೆ ಅವರ 1:20 ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇದೀಗ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಪ್ರಕಟಿಸಿರ್ತಕ್ಕಂಥದ್ದು ಅದು ಕೂಡ ಅರಣ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ವಿಳಾಸದಲ್ಲಿ ತಮಗೆ ದೊರಕುತ್ತೆ ಸ್ನೇಹಿತರೆ. ಇದನ್ನು ಪಟ್ಟಿ ಏನು ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವರು ಏನಾದರೂ ಈ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿದ್ದರೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡು ಅದನ್ನು PCC ಮುಂದೆ PCCFRecruitment@gmail.com ಅಂತಕ್ಕಂಥ ಒಂದು ಏನು ಇಮೇಲ್ ಐ ಡಿ ಇದೆ, ಈ ಇಮೇಲ್ ಐ ಡಿಗೆ 16/3/2021 ಒಳಗಾಗಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸೋರಿದ್ರೆ ಸಲ್ಲಿಸಬಹುದು. ಇದೇ ಒಂದು ನೇಮಕಾತಿಯ ಏನೋ ಒಂದು ಮಾಹಿತಿ ಇದೆ, ಪ್ರಕಟಣೆ ಇದೆ. ಆ ಪ್ರಕಟಣೆ ಕೆಳಗೆ ಕಟ್ ಆಫ್ ಅಂಕಗಳನ್ನಾಗಿರಬಹುದು ಮತ್ತು ಲಿಸ್ಟ್ ಆಗಿರ್ಬೋದು ಎರಡೂ ಕೂಡ ತಮಗೆ ದೊರಕುತ್ತೆ ಸ್ನೇಹಿತರೆ. ದೊರಕಿದ ನಂತರ ಈ ಒಂದು ಕಟ್ ಆಫ್ ತಾವು ನೋಡ್ಕೋಬಹುದು. ಜೊತೆಗೆ ಅದಕ್ಕೆ ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿದ್ದರೆ ತಾವು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಬಹುದು ಸ್ನೇಹಿತರೆ. ಇದು ಈ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವ ಹಾಗೆ ಅರಣ್ಯ ರಕ್ಷಕರ 339 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿಯಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.